ನಮ್ಮ ಜೊತೆ ರಾಕಿಂಗ್ ಸ್ಟಾರ್ ಯಶ್ ಇದ್ದಾರೆ. ಯಶ್ ಅವರೇ, ಈಗಾಗಲೇ ಚುನಾವಣೆಯ ಕೊನೆ ಹಂತದಲ್ಲಿ ಬಂದಿದ್ದೀರಿ, ಚುನಾವಣೆಯ ಕೊನೆ ದಿನದಲ್ಲಿದ್ದೀರಿ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಯು ಕಾನ್ಫಿಡೆಂಟ್ ನೀವು ಗೆಲ್ತೀರಾ ಅಂತ? 100% ಇದು ನಮ್ ಗೆಲುವಾಗಲ್ಲಮ್ಮ, ಇದು ಮಂಡ್ಯದ ಗೆಲುವಾಗುತ್ತೆ, ಮಂಡ್ಯದ ಸ್ವಾಭಿಮಾನದ ಗೆಲುವಾಗುತ್ತೆ. ಸೊ ಜನಗಳೆಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಏನ್ ಮಾಡಬೇಕು ಅಂತ. ಮಂಡ್ಯ ಜನರು ಪ್ರಜ್ಞಾವಂತರಿದ್ದಾರೆ, ಎಷ್ಟು ಅವ್ರನ್ನ ಫೂಲ್ ಮಾಡಬೇಕು ಅಂತ ಹೊರಟಿದಾರೆ ಜನಗಳು, ಅದನ್ನೆಲ್ಲ ಅವ್ರು ತಿಳ್ಕೊಂಡಿದ್ದಾರೆ, ಸರಿಯಾದ ಒಂದು ನಿರ್ಧಾರ ತಗೋತಾರೆ. ಸುಮಲತಾ ಅಂಬರೀಶ್ ಅವರು ರೈಟ್ ಕ್ಯಾಂಡಿಡೇಟ್ ಅಂತ ಅವ್ರಿಗೆ ಗೊತ್ತಿದೆ, ಅವ್ರನ್ನ ಗೆಲ್ಲಿಸ್ತಾರೆ. I've been following Indian politics and Karnataka politics since a very long time. But ಚುನಾವಣೆಗಳು ಬರೀ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಂದನೇ ನಡೆಯೋದಿಲ್ಲ, ಅದು ಒಂದು ಕೇಡರ್ ಇಂದ ನಡೆಯೋದು. ಕೇಡರ್ ಇಲ್ದಿರ, ಸಪೋರ್ಟ್ ಇಲ್ದಿರ ಆಗುತ್ತೆ ಅಂತ ಅನಿಸ್ತಾ ಇದೆ ನಿಮಗೆ? ಡೆಮೋಕ್ರೆಸಿ ನಮ್ಮ ಈ ಸಂವಿಧಾನ ಇದೆಯಲ್ಲ, ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್. ಜನಗಳಿಗೆ ಏನಾಗಬೇಕು, ಕೆಲಸ ಆಗಬೇಕು. ಈಚ್ ವಿಂಗ್ ಅಲ್ಲಿ ಎವ್ರಿಬಡಿ ಅವ್ರವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡಿದ್ರೆ ಇನ್ ಟೋಟಲ್ ಇಟ್ ವಿಲ್ ಬಿ ಗುಡ್. ಇದೆಲ್ಲ ಜನಗಳಿಗೆ ತುಂಬಾ ಸಲ ಮಿಸ್ಕನ್ಸೆಪ್ಷನ್ ಗಳಿರುತ್ತೆ, ಅಂದ್ರೆ ಒಂದು ಬಿಗ್ ಪಾರ್ಟಿ ಇದ್ರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಅಂತ. ಏನಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡ್ರೆ ಅನ್ ಇಂಡಿವಿಜುವಲ್ ಎಂಪಿ ಕ್ಯಾನ್ ಇನ್ಫ್ಲೂಯೆನ್ಸ್, ಅದಾದ್ಮೇಲೆ ಬರೋ ಅನುದಾನಗಳು ತಂದು ಅವ್ರು ಅದ್ಭುತವಾಗಿ ಕೆಲಸ ಮಾಡಿದ್ರೆ ಜನಗಳಿಗೆ ಬೆನಿಫಿಟ್ ಆಗುತ್ತೆ. ಪಾರ್ಟಿ ಇನ್ ಆಲ್ ಸ್ಟ್ರಕ್ಚರ್ ಟು ಫಾರ್ಮ್ ಗವರ್ಮೆಂಟ್ ಇದು, ಬಟ್ ಬೇಸಿಕ್ ಫಂಡಮೆಂಟಲ್ ಇದೇನಿದೆ ಅದು ಒಬ್ಬ ಒಳ್ಳೆ ಲೀಡರ್ ಕೆಲಸ ಮಾಡಬೇಕು ಅನ್ನೋ ಭಾವನೆ ಇದ್ರೆ ಸಾಕು, ಅಂಡ್ ಅದು ಮುಖ್ಯ ಫಸ್ಟ್ ಸ್ಟೆಪ್. ಸೊ ನಾಟ್ ಟು ವರಿ. ಜನ ಕೇಳ್ತಿರೋ ಪ್ರಶ್ನೆ ಏನು ಅಂತಂದ್ರೆ, ಯಶ್ ಅವರು ಸಿನಿಮಾದ ನಂತರ ಅವರಿಗೆ ರಾಜಕೀಯದ ಒಂದು ಆಸೆಗಳಿದೆ, ಈ ಸೆಟ್ಟಿಂಗ್ ದ ಫಸ್ಟ್ ಸ್ಟೇಜ್ ಹಿಯರ್. ನಾನು ಹಂಗಿಡಬೇಕು ಅಂದ್ರೆ ತುಂಬಾ ಜೋರಾಗಿಡಬಹುದು. ಸಿಂಪಲ್, ರಾಜಕೀಯ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ, ಸಿನಿಮಾಗ್ ಬಂದ್ಮೇಲೆ ಅಂತಲ್ಲ. ಊರುಗಳಲ್ಲಿ ಚಿಕ್ಕ ಚಿಕ್ಕ ಎಲೆಕ್ಷನ್ ನಡೆದಾಗ ಇಲ್ಲಿ ನಿಂತಿದ್ರಲ್ಲ ಹುಡುಗರುಗಳಿಗಾ, ಈ ತರ ನಾವು ನಿಂತಿದ್ದವರು. ಸೊ ನಾನು ಸಿಸ್ಟಮ್ ಬಿಟ್ಟು ಯಾವತ್ತೂ ಆಚೆ ಇಲ್ಲ, ಬಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್, ನನ್ನ ಪ್ರೀತಿಯ ಅಂಬರೀಷ್ ಅಣ್ಣ, ಅವ್ರ ಕ್ಯಾನ್ವಸ್ಗಳಿಗೂ ಬಂದಿದ್ದೀವಿ, ಸುಮಾರು ಕ್ಯಾನ್ವಸ್ಗಳಿಗೂ ಹೋಗಿದ್ದೀವಿ, ಅವಾಗ ಪ್ಲಾಟ್ಫಾರ್ಮ್ ಹಾಕೊಳ್ಳಿಲ್ವಮ್ಮ. ಇವಾಗ ಅವ್ರ ಯಜಮಾನರು ಇಲ್ಲ, ಇವ್ರ ಜೊತೆ ಬಂದಿದ್ದೀವಿ ಅಂದ ತಕ್ಷಣ ಪ್ಲಾಟ್ಫಾರ್ಮ್ ಹಾಕೋತಿದ್ದೀವಿ ಅಂತಾನ ನೋಡ್ಬೇಕು. ನೀವುಗಳದನ್ನ ಪ್ರತಿ ಹಂತದಲ್ಲೂ ನಾವು ಮಾಡಿದೀವ, ಇವಾಗ ಮಾತ್ರ ಮಾಡ್ತಿದೀವ, ಆಪರ್ಚುನಿಸ್ಟಿಕ್ ಆಗಿತ್ತು, ಯೋಚಿಸ್. ಓಕೆ, ಎಷ್ಟು ಲೀಡಿಂದ ಗೆಲ್ತಾರೆ ಅಂತ ಹೇಳ್ತೀರಾ? ಒಳ್ಳೆ ಲೀಡಿಂದ ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್ ಟಿವಿ5 ಜೊತೆ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕಳೇ, ಕಳೆದ ಎರಡು ತಿಂಗಳುಗಳಿಂದ ಶುರುವಾಗಿದ್ದಂತಹ ಈ ಮಂಡ್ಯ ರಣಕಹಳೆ ಜಯಭೇರಿ ಬಾರಿಸುತ್ತಾ ಅಥವಾ ಡೋಲಾಯಮಾನ ಆಗುತ್ತಾ ಅನ್ನೋದು May 23 ತಾರೀಕು ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಸ್ವಾತಿ ಚಂದ್ರಶೇಖರ್, ಟಿವಿ5 ಮಂಡ್ಯ.